ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್. ನೀವು ನೋಡ್ತಾ ಇದ್ದೀರಾ ಪಿ ಎಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದನ್ನ ನಾನು ಟೈಮ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ನಾವು ಎಲ್ಲಿ ವ್ಯರ್ಥ ಮಾಡ್ತಾ ಇದ್ದೀವಿ, ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನೋಡಿ, ಈ ಭೂಮಿ ಮೇಲೆ ಒಂದು ಪ್ರಕೃತಿ, ಅದು ತನ್ನ ಟೈಮ್ ತಕ್ಕಂಗೆ ತಾನು 24 ಗಂಟೆ ಯಾವ ರೀತಿ ಭೂಮಿ ಸುತ್ತಬೇಕು ಅದೇ ರೀತಿ ಸುತ್ತಾಯಿದೆ. ಮತ್ತು ಕಾಲಕಾಲಕ್ಕೆ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲಗಳು ಎಲ್ಲವೂ ತನ್ನ ಟೈಮ್ನನ್ನು ಪರ್ಫೆಕ್ಟಾಗಿ ಮಾಡ್ತಾ ಇದೆ. ಆದರೆ ಮನುಷ್ಯನು ಯಾಕೆ ಟೈಮ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಓಕೆ, ಈ ವಿಡಿಯೋನ ಪ್ರಾರಂಭ ಮಾಡುವ ಮೊದಲು ಕೆಲವು ಸಾಹಿತ್ಯಗಾರರು ಮತ್ತು ರೈಟರ್ಸು ಕೆಲವು ಟೈಮ್ ಬಗ್ಗೆ ಕೆಲವು ವಾಕ್ಯಗಳನ್ನು ಬರೆದಿದ್ದಾರೆ. ಅವು ಯಾವ ಅಂತಂದು ಸ್ವಲ್ಪ ನೋಡೋಣ, ಒಂದೊಂದಾಗಿ ನೋಡೋಣ. ನಾವು ಪ್ರತಿನಿತ್ಯ ಟೈಮ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಕ್ಯಾಲೆಂಡರ್ನ ನಾವು ಮೇಂಟೈನ್ ಮಾಡಿದ್ವಿ. ಆ ಕ್ಯಾಲೆಂಡ್ರಲ್ಲಿ ವರ್ಷ ಇರುತ್ತೆ, ತಿಂಗಳಿರುತ್ತೆ, ವಾರ ಇರುತ್ತೆ, ಗಂಟೆದ ಬಗ್ಗೆ ಇರುತ್ತೆ, ಎಲ್ಲ ರೀತಿಯಿಂದ ಇರುತ್ತೆ. ಒಂದೊಂದಾಗಿ ನಾವು ನೋಡಬೇಕಾದ್ರೆ ನಮಗೆ ಒಂದೊಂದ್ರ ಬಗ್ಗೆ ಒಂದೊಂದು ವ್ಯಾಲ್ಯೂ ಗೊತ್ತಿರಬೇಕು ನಮಗೆ. ಅದು ಯಾವುದ್ಯಾವುದು, ಈಗ ನಮಗೆ ಒಂದು ಗಾದೆ ಇದೆ, ಟೈಮ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದು, ಮಿಂಚಿ ಹೋದ ಮೇಲೆ ಚಿಂತಿಸಿ ವ್ಯರ್ಥ ಅಂತ. ನಾವು ಏನೇ ಇದ್ದರೂ ಮೊದಲೇ ನಾವು ತಪ್ಪು ಆಗೋಕ್ಕಿಂತ ಮುಂಚೆ ನಾವು ಅದನ್ನ ತಿದ್ದಿಕೊಂಡು ಆ ಟೈಮಿಗೆ ತಕ್ಕಂಗೆ ನಾವು ಆ ಕೆಲಸನ ಮಾಡ್ಕೊಳ್ಬೋದು. ಎಲ್ಲ ಮುಗಿದ ಮೇಲೆ ಟೈಮ್ ಬರಲಿ ಅಂತಂದು ವೇಟ್ ಮಾಡೋದು ಕೂಡ ಕಷ್ಟ. ಈಗ ಕೆಲವು ಒಂದೊಂದು ಟೈಮ್ ನೋಡಿ ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ, ಕೆಲವು ಇದ್ದ ಟೈಮಲ್ಲೇ ನಾವು ಮುಗಿಸ್ಕೊಳ್ಬೇಕಾಗ್ತದೆ. ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡಿ ಒಂದೊಂದು ಕೆಲಸಗಳನ್ನ ಮುಗಿಸ್ತಾ ಇರ್ತಾರೆ. ಕೆಲವರು ಒಂದೊಂದೇ ಯೋಚನೆಗಳು ಇರ್ತವೆ, ಒಂದು ಟೈಮ್ ಬರಲಿ ಅವನ್ನ ನೋಡ್ಕೊಳ್ತೀನಿ, ಇಲ್ಲ ಇದೇ ಟೈಮು ಅವನ ಬಗ್ಗೆ ನಾವು ಏನಾದರೂ ಕಮೆಂಟ್ ಮಾಡೋದಾಗಲಿ, ಒಟ್ಟು ಟೈಮ್ ಸಿಕ್ಕರೆ ಸಾಕು ಯೂಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ. ಅದನ್ನು ಯಾವ ರೀತಿ ನೀವು ಒಳ್ಳೇದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಕೆಟ್ಟದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ನೀವು ಯೋಚನೆ. ನಿಮಗೆ ಟೈಮ್ ಬಗ್ಗೆ ಗೊತ್ತಾಗಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಾಗಲಿ ಯಾವುದೇ ದೇಶದಲ್ಲಾಗಲಿ ಒಂದು ಕ್ಯಾಲೆಂಡರ್ ಅಂತ ಸೆಟ್ ಮಾಡಿರ್ತಾರೆ. ಆ ಕ್ಯಾಲೆಂಡ್ರಲ್ಲಿ ವರ್ಷ ಇರುತ್ತೆ, ತಿಂಗಳಿರುತ್ತೆ, ವಾರದ ಬಗ್ಗೆ ಇರುತ್ತೆ, ದಿನದ ಬಗ್ಗೆ, ಡೇಟ್ ಇರುತ್ತೆ, ಸಮಯದ ಬಗ್ಗೆನೂ ಇರುತ್ತೆ. ನಾನು ಈಗ ಹೇಳ್ತಾ ಇರೋದು ಒಂದು ವರ್ಷದ ವ್ಯಾಲ್ಯೂ ನಿಮಗೆ ಗೊತ್ತಿದ್ದಾನಾ, ಒಂದು ತಿಂಗಳ ವ್ಯಾಲ್ಯೂ ಗೊತ್ತಿದ್ದಾನಾ, ಒಂದು ದಿನದ ವ್ಯಾಲ್ಯೂ ಗೊತ್ತಿದ್ದಾನಾ, ಒಂದು ಸೆಕೆಂಡ್ ವ್ಯಾಲ್ಯೂ ಗೊತ್ತಿದ್ದಾನಾ, ಯಾವ ರೀತಿ ನಿಮಗೆ ಗೊತ್ತಿದ್ದಾನಾ, ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ, ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀರಿ ಅನ್ನೋದು ನೀವು ಫಸ್ಟ್ನೇದಾಗಿ ನೀವು ಕ್ವಶನ್ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಒಂದು ಎಕ್ಸಾಂಪಲ್ ಒಂದೊಂದೇ ಕೊಟ್ಕೊಂತ ಹೋಗ್ತೀನಿ. ಒಂದು ವರ್ಷದ ಬಗ್ಗೆ ನಾವು ನೋಡಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಎಕ್ಸಾಮಲ್ಲಿ 1 ಮಾರ್ಕ್ಸು ಅಥವಾ ಎಷ್ಟೋ ಮಾರ್ಕ್ಸಿಂದ ಫೇಲ್ ಆಗಿರ್ತಾನೆ ಅಂದ್ಕೊಳ್ರಿ, ಅವನು ಮುಂದಿನ ಕ್ಲಾಸಿಗೆ ಹೋಗ್ಬೇಕಂದ್ರೆ 1 ವರ್ಷ ವೇಟ್ ಮಾಡಬೇಕಾಗ್ತದೆ. ಆ 1 ವರ್ಷ ಕಷ್ಟ ಅವನಿಗೆ ಮಾತ್ರ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿರಲ್ಲ. ಆ ನೋವು ನಿಮಗಾಗಬಾರ್ದು. ನೀವು ಯಾವುದೇ ಮಾಡ್ತಾ ಇದ್ದರೂ ಆ ಟೈಮಲ್ಲಿ ಆ ಕ್ಷಣದಲ್ಲೇ ನೀವು ಮುಗಿಸ್ಕೋಬೇಕು. ಕೆಲವರು ಓದೋ ಟೈಮ್ನಾಗ ದುಡಿಬೇಕಂತಾರೆ, ದುಡಿಯೋ ಟೈಮ್ನಾಗ ಓದಬೇಕಂತಾರೆ, ಅದು ಆಗಲ್ಲ. ಓದಿ ಮುಗಿಸ್ಕೊಳ್ಳಿ, ಮುಗಿದ ಮೇಲೆ ನೀವು ಏನಾದರೂ ನಿಮಗೆ ಬಿಟ್ಟಿದ್ದದು. ನೀವು ದುಡಿತಿರೋ ಇಲ್ಲ ಬಿಸ್ನೆಸ್ ಮಾಡ್ತಿರೋ ಏನೋ ಮಾಡ್ತಿರೋ, ಒಟ್ಟು ಒಂದು ಪಿರಿಯಡ್ ಅನ್ನೋದು ಇರುತ್ತಲ್ಲ,
ಡಿಗ್ರಿ ಮಾಡೋ ಟೈಮಲ್ಲಿ ಡಿಗ್ರಿ ಮಾಡಬೇಕು, ಪಿ ಯು ಸಿ ಮಾಡೋ ಟೈಮಲ್ಲಿ ಪಿ ಯು ಸಿ ಮಾಡಬೇಕು, ಎಸ್ ಎಲ್ ಸಿ ಮಾಡೋ ಟೈಮಲ್ಲಿ ಎಸ್ ಎಲ್ ಸಿ ಮಾಡಬೇಕು. ಆ ಟೈಮಿಗೆ ತಕ್ಕಂಗೆ ಅವಾಗೆ ಪಾಸ್ ಆಗಬೇಕು, ಅವಾಗೆ ನೀವು ಆ ಇಯರ್ನ ಮುಗಿಸ್ಕೊಂಡು ಕಂಪ್ಲೀಟಾಗಿ ಮುಂದಿನ ಬಗ್ಗೆ ಯೋಚನೆ ಮಾಡಬೇಕು. ಎರಡನೇದು, ಒಂದು ತಿಂಗಳು, ಒಂದು ತಿಂಗಳ ಬಗ್ಗೆ ನಿಮಗೆ ಗೊತ್ತಾಗಬೇಕಂದ್ರೆ, ಒಬ್ಬ ತಾಯಿ 9 ತಿಂಗಳು ಗರ್ಭಿಣಿ ಇರ್ತಾಳೆ. 9 ತಿಂಗಳು ಗರ್ಭಿಣಿ ಇರೋಂಥ ತಾಯಿ ಆ ಡೆಲಿವರಿ ಟೈಮಲ್ಲಿ ಅದು 8 ತಿಂಗಳಿಗೆ ಆದರೆ ಇನ್ನೂ 1 ತಿಂಗಳು ನೋವು ಇರುತ್ತೆ ಅವ್ರಿಗೆ. ಆ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ನೋವು ನೀವು ತಿಳ್ಕೋಬಾರ್ದು. ಆ ನೋವಿನ ಕಷ್ಟ, 1 ತಿಂಗಳು ಕಷ್ಟ ನಿಮಗೆ ಯಾರಿಗೂ ಬರಬಾರ್ದು. ಆ ರೀತಿ ನೀವು ನಿಮ್ಮ ಜೀವನದಲ್ಲಿ ಒಂದು ಪ್ಲ್ಯಾನ್ ಮಾಡಿರಿ. ತಿಂಗಳಿಗೆ ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಾಗಿಲ್ಲ ಅಂದರೆ ಅದು ನಿಮಗೂ ಬಹಳ ಕಷ್ಟ ಆಗ್ತದೆ. ಅದೇ ರೀತಿ ಒಂದು ವೀಕ್ ಅಂತ ತಗೊಂಡ್ರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಬ್ಬ ಮ್ಯಾನೇಜರ್ ಆಗಲಿ ತನ್ನ ಎಂಪ್ಲಾಯಿಗಳಿಗೆ ಒಂದು ಕೆಲಸ ಕೊಟ್ಟಿರ್ತಾನೆ. ಅದು 1 ವಾರದೊಳಗೆ ಮುಗಿಬೇಕನ್ನೋ ಪ್ಲ್ಯಾನ್ ಇರ್ತದೆ. ಆ ವಾರದೊಳಗೆ ಮುಗಿದ್ರೆ ಅವನಿಗೆ ಒಳ್ಳೆ ಲಾಭ ಸಿಗ್ತದೆ. ಅದೇ 1 ವಾರ ಎಕ್ಸ್ಟೆಂಡ್ ಆಗಿ ಅವಾಗ ಅವನಿಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ಅವರಿಗೆ ಆ ಲಾಸಿನ ಕಷ್ಟ ಆ ಮ್ಯಾನೇಜರು ಅಥವಾ ಆ ಬಿಸ್ನೆಸ್ ಮ್ಯಾನು ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಕಷ್ಟ ನೀವು ಅನುಭವಿಸೋಕೆ ಹೋಗ್ಬೇಡ್ರಿ. ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ಅದಕ್ಕೆ ಯಾವ ಟೈಮಲ್ಲಿ ಮುಗಿಸ್ಬೇಕನ್ನೋದು ಆ ವಾರದಲ್ಲೇ ನೀವು ಮುಗಿಸೋಕ್ಕೆ ಪ್ರಯತ್ನ ಮಾಡಿರಿ. ಅದೇ 4ನೇದಾಗಿ, 1 ದಿನದ ವ್ಯಾಲ್ಯೂ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗ್ತದೆ. 1 ದಿನದ್ದು ಒಬ್ಬ ಕೂಲಿ ಕೆಲಸ ಮಾಡುತ್ತ ತನಗೆ ಕೆಲಸಕ್ಕಾಗಿ 1 ದಿನಕ್ಕೆ ಹೊರಗಡೆ ಹೋಗಿ ಹುಡ್ತಾ ಇರ್ತಾನೆ. ಆ ದಿನ ಅವರಿಗೆ ಕೆಲಸ ಸಿಗಲ್ಲ ಅಂದ್ಕೊಳ್ಳಿ, ತನ್ನ ಕುಟುಂಬನ ಯಾವ ರೀತಿ ನಡೆಸಬೇಕು, ಆ ಕುಟುಂಬಕ್ಕೆ ಊಟದ ವ್ಯವಹಾರ ಯಾವ ರೀತಿ ಮಾಡಬೇಕನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವತ್ತಿನ ಕಷ್ಟ ಆ ಕೂಲಿ ಆಳಿಗೆ ಮಾತ್ರ ಗೊತ್ತಿರುತ್ತೆ. ಕೆಲಸ ಸಿಗಲಿಲ್ಲ ಅಂದರೆ 1 ದಿನದ ವ್ಯಾಲ್ಯೂ ಏನಪ್ಪ ಅಂಬೋದು ಆ ಕೂಲಿ ಆಳಿಗೆ ಗೊತ್ತಿರುತ್ತೆ. ಇದೇದಾಗಿ 1 ಅವರ್ ಬಗ್ಗೆ ಅಥವಾ 1 ಗಂಟೆ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ, IAS ಎಕ್ಸಾಮಿಗೆ ಪ್ರಿಪೇರ್ ಆಗೋಂಥ ವಿದ್ಯಾರ್ಥಿಗಳನ್ನ ನೀವು ಕೇಳ್ರಿ, ಫುಲ್ಲು ಓದ್ತಾನೇ ಇರ್ತಾರೆ, ಕಂಟಿನ್ಯೂ ಆಗಿ ಹೋಗ್ತಾನೇ ಇರ್ತಾರೆ. ಅವ್ರಿಗೆ 1 ಅವರ್ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅನ್ನೋ ಇದು ಇರುತ್ತೆ. ಅಂಥ ರೀತಿ ಅವ್ರು ಪ್ರಿಪೇರ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ, 1 ತಾಸು ರಿಲೀಫ್ ಸಿಕ್ಕರೆ ಸಾಕು, ನಾನು ಸ್ವಲ್ಪ ಫ್ರೀ ಆಗಬೇಕು. ಎಷ್ಟಂತ ಓದೋದು, ಆ ಸಿಲೆಬಸ್ ಹಂಗಿರುತ್ತೆ, ಅಷ್ಟು ಮುಗಿಸೋಕ್ಕೂ ಟೈಮ್ ಸಿಗ್ತಾ ಇರಲ್ಲ. 1 ಅವರ್ ಸಿಕ್ಕರೆ ಸಾಕು, ಆ ರೆಸ್ಟ್ ಸಿಕ್ಕರೆ ಸಾಕು, ಆ ರಿಲೀಫ್ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ವ್ಯಾಲ್ಯೂ 1 ಅವರ್ ಬಗ್ಗೆನೂ ನಿಮಗೆ ಗೊತ್ತಾಗಬೇಕು. ಅದೇ 6ನೇದಾಗಿ ನೋಡ್ತಾ ಇದ್ರೆ, 1 ನಿಮಿಷ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ನಾನು 1 ಎಕ್ಸಾಂಪಲ್ ಕೊಡಬೇಕಂದ್ರೆ, ನೀವು ಯಾವುದೋ ಟೂರ್ಗೆ ಹೋಗಿರ್ತೆ ನಿಮ್ಮ ಸ್ನೇಹಿತರ ಜೊತೆ, ಆ ಟೂರ್ಗೆ ಹೋದಾಗ 1 ಗಂಟೆಗೆ ಟ್ರೈನ್ ಬರುತ್ತೆ ಅಂತ ನಿಮ್ಮ ಪ್ಲ್ಯಾನ್ ಇರುತ್ತೆ. ನೀವು ಎಲ್ಲರನ್ನ ಸಿದ್ಧ ಮಾಡಿಕೊಂಡು ಹೋಗ್ಬೇಕು ಆ ಟೈಮಿಗೆ ಕರೆಕ್ಟು. ಯಾರೋ ಒಬ್ಬರು ಲೇಟ್ ಮಾಡಿಬಿಡ್ತಾರೆ, ಅವರಿಂದ 1 ನಿಮಿಷ ಲೇಟ್ ಆದ ತಕ್ಷಣ ಟ್ರೈನ್ ಪಾಸ್ ಆಗಿಬಿಡುತ್ತೆ. ಆ ಪಾಸ್ ಆದಾಗ ಎಲ್ಲರೂ ಎಂಜಾಯ್ಮೆಂಟ್ ಮಾಡೋರು 1 ನಿಮಿಷಕ್ಕಾಗಿ ಎಲ್ಲರಿಗೆ ಚಿಂತೆ ಆಗ್ಬಿಡ್ತದೆ. ಟ್ರೈನ್ ಮಿಸ್ ಆಯಿತು, ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ಥರ ಹೋಗ್ಬೇಕು, ಅದಕ್ಕೆ ಬುಕ್ಕಿಂಗ್ ಪ್ಲ್ಯಾನ್ ಮಾಡಿ ಕೇಳಬೇಕು. ಆ ಕಷ್ಟ ಮಾತ್ರ ನಿಮಗೆ ಬರ್ತಿರುತ್ತೆ. ಆ ನಿಮಿಷಕ್ಕೂ ನೀವು ವ್ಯಾಲ್ಯೂ ಕೊಟ್ಟರೆ ನಿಮ್ಮ ಲೈಫು ಚೆನ್ನಾಗಿರ್ತದೆ. ಅದೇ ರೀತಿ 1 ಸೆಕೆಂಡ್ ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕಂದ್ರೆ, ನೀವು ರೋಡಲ್ಲಿ ಏನೋ ನಡ್ಕೊಂಡು ಹೋಗ್ತಾ ಇರ್ತೀರಿ, ಯಾವುದೋ ಕೆಲಸದ ಮೇಲೆ ಹೋಗ್ತಾ ಇರ್ತೀರಿ, ಅಥವಾ ಬೈಕ್ ತೊಗೊಂಡು ಹೋಗ್ತಾ ಇರ್ತೀರಿ, ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ 1 ಎಕ್ಸಾಂಪಲ್ ತೊಗೊಳ್ಳಿ. ಯಾರೋ ಸಡನ್ನಾಗಿ ಸ್ಪೀಡಾಗಿ ಬಂದು ನಿಮಗೆ ಆಕ್ಸಿಡೆಂಟ್ ಮಾಡೋಷ್ಟರೊಳಗೆ 1 ಸೆಕೆಂಡ್ನಾಗೆ ಜಸ್ಟ್ ಸೈಡ್ ಹೋಗ್ಬಿಡ್ತಾನೆ. ಅವ್ರು ಏನಾದರೂ 1 ಸೆಕೆಂಡಲ್ಲಿ ನಿಮಗೆ ಗುದ್ದಿದ್ರೆ ನೀವು ಡೆತ್ ಆಗಿಬಿಡ್ತಿದ್ರಿ, ಅಥವಾ ಏನೋ ನಿಮಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ದೇಹಕ್ಕೆ ತೊಂದರೆ ಆಗ್ತಿತ್ತು. ಆ 1 ಸೆಕೆಂಡ್ ಪಾಸ್ ಆದಾಗ ಆ ರಿಲೀಫ್ ಒಂದಿರುತ್ತೆ ನೋಡಿ, ಅಪ್ಪ ನಾನು ಬದುಕಿದ್ನೆ ಅನ್ನೋ ಒಂದು ರಿಲೀಫ್ ನಿಮಗೆ ಬರುತ್ತೆ. ಆ ವ್ಯಾಲ್ಯೂ ನಿಮಗೆ ಗೊತ್ತಾಗಬೇಕು. ಅವಾಗ ಮಾತ್ರ 1 ಸೆಕೆಂಡ್ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತದೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಬೇಕನ್ನೋದು. ಅದೇ ರೀತಿ 1 ಮಿಲಿ ಸೆಕೆಂಡ್ ವ್ಯಾಲ್ಯೂ ಕೂಡ ನಿಮಗೆ ಗೊತ್ತಿಲ್ಲ ಲಾಸ್ಟಿಗೆ. ಅಂದರೂ ನೀವು ಅಥ್ಲೆಟಿಕ್ಸ್ ಅಥವಾ ಒಲಿಂಪಿಕ್ಸ್ ನೋಡ್ತಾ ಇದ್ದರೆ, ರನ್ನಿಂಗ್ ರೇಸು ಅಥವಾ ಇತರೆ ಒಲಿಂಪಿಕ್ಸ್ ಆಟಗಳು ಇರ್ತವೆ, ಅದರಲ್ಲಿ ನಾನು 1 ರನ್ನಿಂಗ್ ರೇಸ್ ಅಂತ ತೊಗೊಂಡ್ರೆ, ಉಸೇನ್ ಬೆಲ್ಟ್ ರನ್ನಿಂಗ್ ಮಾಡಿ 1 ಗೋಲ್ಡ್ ಮೆಡಲ್ ತಗೊಂತಾನೆ. ಅವ್ರು ಹಿಂದಿನವ್ರು ನೋಡಿ ಬರೀ ಮಿಲಿ ಸೆಕೆಂಡ್ನಲ್ಲಿ ಫೇಲ್ ಆಗ್ತಾರೆ, ಫಸ್ಟ್ ಪ್ಲೇಸ್ ಬರಬೇಕಾದರೂ ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ. ಬರೀ ಮಿಲಿ ಸೆಕೆಂಡಿಂದನೇ ತಮ್ಮ ಲೈಫ್ನ ಇದು ಮಾಡ್ತಾರೆ. ಅದೇ ನೀವು 1 ಸೆಕೆಂಡ್ಗಾಗಿ 4-5 ವರ್ಷ
ಕಷ್ಟಪಟ್ಟಿರ್ತಾರೆ, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಅವಾಗ ಅವ್ರಿಗೆ ಮಾತ್ರ ಆ ಒಂದು ಸೆಕೆಂಡ್ ವ್ಯಾಲ್ಯೂ ಗೊತ್ತಿರುತ್ತೆ. ಒಂದು ಗೋಲ್ಡ್ ಮೆಡಲ್ ಸಲುವಾಗಿ ಎಷ್ಟೋ ವರ್ಷ ಕಷ್ಟಪಟ್ಟಿರ್ತಾರೆ, ಆ ಗೋಲ್ಡ್ ಮೆಡಲ್ ಒಂದೇ ಸೆಕೆಂಡ್ನಾಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಒಂದೇ ಸೆಕೆಂಡಲ್ಲಿ ಗೆಲ್ಲೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು ದೇಶಕ್ಕೇ ವ್ಯಾಲ್ಯೂ ಸಿಗ್ತದೆ. ಪ್ರತಿಯೊಂದಕ್ಕೂ ಒಂದೊಂದು ಒಂದೊಂದು ವ್ಯಾಲ್ಯೂ ಇದೆ, ನೀವು ನೋಡಬೇಕು. ಟೈಮ್ಗೆ ನೀವು ವ್ಯಾಲ್ಯೂ ಕೊಟ್ಟರೆ ನಿಮಗೆ ಟೈಮ್ ವ್ಯಾಲ್ಯೂ ಕೊಡ್ತದೆ. ಅದ್ರ ಬಗ್ಗೆನೂ ನಿಮ್ಮ ತಲೆಯಲ್ಲಿ ಟೈಮ್ ಬಗ್ಗೆ ಒಂದು ಒಳ್ಳೆಯ ಯೋಚನೆ ಇರಬೇಕು. ಓಕೆ, ಈ ಟೈಮ್ ಬಗ್ಗೆ ನಾನು ಒಂದು ನಿಮಿಷ, ಒಂದು ಸೆಕೆಂಡು, ಒಂದು ದಿನ ಎಲ್ಲದ್ರ ಬಗ್ಗೆನೂ ವ್ಯಾಲ್ಯೂ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ನಾವು ಒಂದು ತಿಳ್ಕೊಬೇಕು ಎಲ್ಲಿ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ, ಅದನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡು ನಾವು ಪರ್ಫೆಕ್ಟ್ ಜೀವನ ನಡೆಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಮೊದಲೇದಾಗಿ ಈ ಭೂಮಿ ಮೇಲೆ ಮಕ್ಕಳಿಂದ ಹಿಡಿದು ಯುವಕರು, ಯುವತಿಯರು, ಮಹಿಳೆಯರು, ಪುರುಷರು ಹಾಗೂ ಮುದುಕರವರೆಗೂ ಇರುತ್ತೆ. ಎಲ್ಲರೂ ಒಂದು ಲೈಫಲ್ಲಿ ನಗ್ಲೆಟ್ ಅನ್ನೋದಿದೆ. ಏ ಹೋಗ್ಲಿ ನಡಿ, ನಮ್ಮ ಇಷ್ಟಕ್ಕೆ ನಾವು ಬದುಕೋಣ, ಆ ಟೈಮ್ ಬಂದರೆ ಬರಲಿ, ಇಲ್ಲಕ್ಕಿರಲ್ಲ. ಇಲ್ಲ, ಒಬ್ಬೊಬ್ರು ಕಾಯ್ತಿರ್ತಾರೆ, ನನಗೆ ಟೈಮ್ ಬರಬೇಕು ಅವಾಗ ಮಾತ್ರ ನಾನು ತೋರಿಸ್ತೀನಿ. ನಾವು ಟೈಮ್ಗಾಗಿ ನಾವು ಕಾಯ್ಬಾರ್ದು, ನಾವು ಕ್ರಿಯೇಟ್ ಮಾಡ್ಕೋಬೇಕು ನಮ್ಮ ಟೈಮ್ನ. ಅಂದರೆ ನೀನು ಸಾಧನೆ ಮಾಡೋಕ್ಕೆ ಮಾಡ್ಕೋಬೇಕು, ಯಾವುದೋ ಕೆಟ್ಟ ಯೋಚನೆಗಳಿಗೆ ನಿನ್ನ ಟೈಮ್ನ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಒಳ್ಳೆಯದು, ಒಂದು ಪ್ಲ್ಯಾನ್ ಮಾಡು, ಈ ಟೈಮ್ನಾಗ ನಾವು ಇದು ಮಾಡಬೇಕು, ಇದನ್ನ ಈ ಟೈಮಿಂದ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಸಿಗೋಕ್ಕೆ ಸಾಧ್ಯ ಅಂತ. ಇದೆ ನೋಡ್ತಾ ಇದ್ರೆ ಬಿಫೋರ್ ಕ್ರಿಸ್ತ್ ಆರ್ ಆಫ್ಟರ್ ಕ್ರಿಸ್ತ್, ಬರೀ ಅವ್ರ ಸಾಧನೆಗಳು ಮಾತ್ರ ನಮಗೆ ಸಿಗ್ತದೆ. ಈಗ ಆ ಟೈಮಲ್ಲಿ ಅವರು ಖಾಲಿ ಟೈಮ್ನಲ್ಲಿ ಏನು ಮಾಡಿದ್ರು ಅನ್ನೋದು ಯಾವತ್ತೂ ಸಿಗಲ್ಲ. ಇವಾಗ ಸಾಧನೆ ಮಾಡಬೇಕಂದ್ರೆ ನಮ್ಮದು ಒಂದು ಟೈಮ್ನ ಯಾವ ರೀತಿ ಯೂಸ್ ಮಾಡ್ಕೊಂಡೀವಿ, ಆ ವರ್ಷದಲ್ಲಿ ಏನಾಯಿತು, ಈ ವರ್ಷದಲ್ಲಿ ಏನಾಯಿತು, ಮುಂದೆ ಏನಾಗ್ತದೆ ಅನ್ನೋದು ಹಿಸ್ಟ್ರಿ ಮಾತ್ರ ಉಳಿತೈತೆ. ಯಾವ ರೀತಿ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು, ಟೈಮ್ ಎಲ್ಲಿ ವ್ಯರ್ಥ ಆಗ್ತದೆ ಅನ್ನೋದು ಒಂದೊಂದಾಗಿ ನಾನು ಹೇಳ್ತೀನಿ. ಮೊದಲನೇದಾಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ, ನಾವು ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಯಾವ ರೀತಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ, ಸುಮ್ಮನೆ ಇಲ್ಲದ ರಿಸೀವ್ ಫೋನ್ಗಳನ್ನ ರಿಸೀವ್ ಮಾಡ್ಕೊಂಡು ಯೂಸ್ ಮಾಡಬೇಕು. ಯಾವುದಕ್ಕೆ ಎಷ್ಟು ಕೆಲಸ ಇರುತ್ತೆ, ಇಂಥದ್ದು ಕೆಲಸ ಇದೆ, ಇಂಥದ್ದು ಮಾಡೋಣ ಅನ್ನೋದು ಫೋನ್ನಾಗೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಕೊಂಡು ನೀವು ಇಡೋದು ಬೆಸ್ಟು. ಇಲ್ಲ ಚಾಟಿಂಗು, ಡೇಟಿಂಗು, ಅವು ಇವು ಅಂತ ಫೋನಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ಆ ಬ್ಯುಸಿ ಟೈಮ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೊಂಡು ಉಳಿದ ಟೈಮ್ನ ಬೇರೆದಕ್ಕೆ ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಎರಡನೇದು, ಇನ್ನೊಬ್ಬರ ಬಗ್ಗೆ ಬರೀ ಜಡ್ಜ್ ಮಾಡೋದೇ ಇರ್ತದೆ. ಏ ಅವನ ಹಿಂಗ, ಅವಳು ಹಿಂಗ, ಅವ್ರ ಹಿಂಗ, ಇವ್ರ ಹಿಂಗ ಅಂತಂದು ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಮ ಬಗ್ಗೆ ನಿಮ್ದು ಏನೈತೆ, ನಿಮ್ಮ ಕೆಲಸ ಅಷ್ಟು ಮಾತ್ರ ನೀವು ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಮೂರನೇದಾಗಿ, ಬೆಳಿಗ್ಗೆ ಲೇಟಾಗಿ ಹೇಳ್ತಾ ಇರ್ತಾರೆ. ಓಕೆ, ಒಂದೊಂದು ದಿನ ನೀವು ಲೇಟಾಗಿ ಮಲಗಿರ್ತೀರಿ ಯಾವುದೇ ಕೆಲಸದ ಮೇಲೆ, ಅವತ್ತು ಒಂದು ದಿನ ಲೇಟಾಗಿ ಎದ್ದರೆ ಏನು ಪ್ರಾಬ್ಲಮ್ ಇಲ್ಲ. ಪ್ರತಿನಿತ್ಯನೂ 11 ಗಂಟೆಗೆ ಎದ್ದೇಳೋದು, 10 ಗಂಟೆಗೆ ಎದ್ದೇಳೋದು, ಆ ಥರ ಮಾಡೋದರಿಂದ ಅಲ್ಲಿನೂ ವ್ಯರ್ಥ ಆಗಿಬಿಡ್ತದೆ ನಿಮ್ಮ ಟೈಮ್. ಬೆಳಿಗ್ಗೆ ಲೇಟಾಗಿ ಎದ್ದೇಳೋದ್ರಿಂದ ಅದಕ್ಕೂ ನಿಮಗೆ ಪ್ರಾಬ್ಲಮ್. ಆ ಟೈಮ್ನೂ ವ್ಯರ್ಥ ಮಾಡದಂತೆ ಅದನ್ನ ಒಳ್ಳೆಯದಕ್ಕೆ ಬೇಗ ಎದ್ದು ನಿಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ. ಅದೇ ರೀತಿ ಇವು ಮೊಬೈಲ್ ಗೇಮ್ಸ್ಗಳು, ಪಬ್ಜಿ ಆಗಲಿ, ಕ್ಯಾಂಡಿ ಕ್ರಶ್ ಆಗಲಿ, ಈ ಥರ ಬೇರೆ ಬೇರೆ ಗೇಮ್ಸ್ಗಳಿದ್ದಾವೆ, ಅದೊಂದೇ ಅಲ್ಲ. ಆ ಗೇಮ್ಗಳಲ್ಲಿ ನೀವು ಯಾರು ಸಂಬಂಧನೇ ಇಲ್ಲಮ್ಮಂಗಿರ್ತಾರೆ ಆ ಟೈಮ್ ಆಡಬೇಕಾದ್ರೆ. ನಮ್ಮ ಫ್ರೆಂಡ್ಸ್ಗಳು ನೋಡಿದ್ದೀನಿ, ಹುಡುಗರು ನೋಡಿದ್ದೀನಿ, ಸ್ಕೂಲ್ ಹುಡುಗರನ್ನ, ಹಿರಿಯರನ್ನು ನೋಡಿದ್ದೀನಿ, ಎಲ್ಲರೂ ಅದರಲ್ಲೇ ಬ್ಯುಸಿ ಆಗಿಬಿಡ್ತಾರೆ. ಅಲ್ಲಿ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಲೈಫ್. ಓದೋ ಟೈಮೆಲ್ಲ ಅಲ್ಲೇ ಹಾಕ್ಕೊಂಡು ಕುಂದಿರ್ತಾರೆ, ಕೆಲಸ ಮಾಡೋ ಟೈಮೆಲ್ಲ ಅಲ್ಲೇ ಹಾಕ್ಕೊಂಡು ಕುಂದಿರ್ತಾರೆ. ಅವಾಗ ನಿಮ್ಮ ಮೇಲೆ ಒಂದು ಬ್ಯಾಡ್ ನೇಮ್ ಕ್ರಿಯೇಟ್ ಆಗ್ತದೆ, ಇವ್ರು ಬರೇ ಗೇಮ್ ಆಡ್ತಾರೆ ವೇಸ್ಟ್ ಅನ್ನೋ ರೀತಿ ಆಗಬಾರ್ದು. ಆ ಟೈಮ್ನ ನೀವು ಆಡ್ರಿ ಗೇಮು, ಎಷ್ಟು ಆಡಬೇಕು ಸ್ವಲ್ಪ ತಾಟ ಆಡಿ ನಿಮ್ಮ ನಿಮ್ಮ ಕೆಲಸಗಳಲ್ಲಿ ಮುಂದುವರೆಸ್ರಿ. ಅದಾದಮೇಲೆ ಈಗ ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಟ್ವಿಟ್ಟರ್, ಲಿಂಕ್ಡ್ಇನ್, ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿರ್ತಾರೆ. ಯೂಸ್ ಮಾಡಿರಿ ಎಷ್ಟು ಬೇಕಷ್ಟು. ಸುಮ್ಮನೆ ಯಾರ್ಯಾರ್ದು ಡಿ ಪಿ ನೋಡ್ತಾರೆ, ನೈಸ್ ಡಿ ಪಿ, ಒಳ್ಳೊಳ್ಳೆ ಕಾಮೆಂಟ್ಗಳು ಹಾಕಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾನೇ ಇರ್ತಾರೆ. ಸುಮ್ಮನೆ ಯಾವ್ದಾವ್ದು ಪೋಸ್ಟ್ಗೆ ಏನೇನೋ ಕಾಮೆಂಟ್ ಮಾಡಿ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ನಿಮಗೆ, ನಿಮ್ಮ ಫ್ರೆಂಡ್ಸ್ಗಾಗಲಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸಿಗೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹಾಕ್ರಿ, ಬಿಟ್ಬಿಡ್ರಿ. ನಿಮ್ಮ ಪೋಸ್ಟ್ ಏನಿದ್ರೆ ಹಾಕ್ರಿ, ಅಪ್ಲೋಡ್ ಮಾಡಿರಿ, ಅದನ್ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ರಿ. ಸುಮ್ಮನೆ ಅದ್ರಾಗ ಟೈಮ್ ವೇಸ್ಟ್ ಮಾಡಬೇಡ್ರಿ. ಈಗಂತೂ ರೀಲ್ಸ್ ಬಂದಿದ್ದಾವೆ, ಶಾರ್ಟ್ ವೀಡಿಯೋಸ್ಗಳು ಬರ್ತವೆ, ಹೊಡಿತಾನೆ ಇರ್ತಾರೆ. ಒಂದು ಸಾರಿ ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಒಂದು 50 ವೀಡಿಯೋ ನೋಡೋತನ ಹೊರಗೆ ಬರೋದೇ ಇಲ್ಲ ಮನುಷ್ಯ, ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾನೆ.
ಅಲ್ಲಿ ನಿಮ್ಮ ಟೈಮ್ ವ್ಯರ್ಥ ಆಗ್ತದೆ. ಎಂಟರ್ಟೈನ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿರಿ, ಅದನ್ನೇ ನೀವು ಡೈಲಿ ಎಂಟರ್ಟೈನ್ಮೆಂಟ್ ಅಂತ ತೊಗೊಳಕ್ಕೆ ಹೋಗಬೇಡಿ. ಅಲ್ಲಿಯೂ ಕೂಡ ನಿಮ್ಮದು ಟೈಮ್ನ ವ್ಯರ್ಥನೆ ಮಾಡ್ತಾ ಇರ್ತಾರೆ. ಅದಾದಮೇಲೆ ಲವ್, ಕಾಲೇಜ್ ಆಗಲಿ ಅಥವಾ ಜಾಬ್ ಮಾಡೋ ಇದರಲ್ಲೇ ಆಗಲಿ ಹುಡ್ತಾನೇ ಇರ್ತಾರೆ ಹುಡುಗಿನ. ಅವ್ರು ಸಿಗಲ್ಲ ಅಂತ ಗೊತ್ತಿರುತ್ತೆ, ಹುಡುಗಿಯರು ಅಷ್ಟೆ ಹುಡುಗನ ನೋಡ್ತಾನೆ ಇರ್ತಾರೆ, ಅವ್ರು ಹಿಂಗ ಇವ್ರು ಹಿಂಗ ಅಂತ. ಬೆಳಿಗ್ಗೆ 7-6 ಟೈಮ್ಗೆ ಎದ್ದು ಕೂಡ ಹೋಗ್ತಾ ಇರ್ತಾರೆ, ಎಲ್ಲಿಗೆ ಅವ್ರ ಬಗ್ಗೆ ಕಾಯೋದು, ವೇಟ್ ಮಾಡ್ತಾನೇ ಇರ್ತಾರೆ ಸುಮ್ಮನೆ. ಅವ್ರಿಗೋಸ್ಕರ ಒಂದು ಜೀವನೆಲ್ಲ ವೇಸ್ಟ್ ಮಾಡ್ತಾರೆ, 1 ವರ್ಷ 2 ವರ್ಷ 3 ವರ್ಷ ಮಾತು ಕೂಡ ಆಡೋಕೆ ಆಗಿರಲ್ಲ, ಹಂಗೂ ಇರ್ತದೆ ಅವ್ರ ಜೀವನ ಇಟ್ಟು ಸುಮ್ಮನೆ. ಇಲ್ಲ ಅಂದರೆ ಲವ್ ಮಾಡಿ ಮಾತಾಡಿ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ. ಎಲ್ಲದಕ್ಕೂ ಟೈಮ್ ವೇಸ್ಟ್ ಮಾಡಿ ತಮ್ಮ ಜೀವನನ ಓದೋ ಕಡೆ ಕೊಡೋದನ್ನ ಅಲ್ಲಿ ಕೊಟ್ಟು ಲೈಫ್ ವೇಸ್ಟ್ ಮಾಡ್ತಾರೆ. ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಒಂದೊಂದಾಗಿ ಹೇಳ್ತೀನಿ. ಮೊದಲೇದಾಗಿ ನಿಮ್ಮ ದಿನವನ್ನು ಸಕ್ಸಸ್ಫುಲ್ ಆಗಿ ಇರೋದಕ್ಕೆ ಪ್ರಯತ್ನ ಮಾಡಿರಿ. ಬೆಳಿಗ್ಗೆ ಬೇಗ ಎದ್ದೇಳೋದು ಅಥವಾ ಎಕ್ಸಸೈಸ್ ಮಾಡೋದು, ಆ್ಯಕ್ಟಿವ್ ಆಗಿರೋದು, ಇಲ್ಲ ವ್ಯಾಯಾಮ ಮಾಡಿ ಇಲ್ಲ ಯೋಗ ಮಾಡೋದು, ಫುಲ್ ಆ್ಯಕ್ಟಿವ್ ಮೋಡಲ್ಲಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ಬೇಗ ಎದ್ದಾಳಿ, ಬೇಗ ಎದ್ದು ನಿಮ್ಮ ಕೆಲಸಗಳು ಮನೆಯಲ್ಲಿ ಏನೇನು ಇರ್ತಾವೋ ಅಷ್ಟು ಮಾತ್ರ ನೀಟಾಗಿ ಮಾಡಿ, ನಿಮ್ಮ ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡಿ, ಆಫೀಸ್ಗೆ ಹೋಗೋದಿದ್ರೆ ಆಫೀಸ್ಗೆ ಹೋಗಿ, ಕಾಲೇಜ್ಗೆ ಹೋಗೋದಿದ್ರೆ ಕಾಲೇಜ್ ಹೋಗಿ, ಏನೇನು ಇರ್ತಾವೆ ರೈತರಾದರೆ ನಿಮ್ಮ ಹೊಲದ ಕೆಲಸಗಳಿಗಿರ್ತವೆ ಆ ಟೈಮ್ಗೆ ಎಲ್ಲಿಗೆ ಹೋಗ್ಬೇಕು, ಆ ರೀತಿ ನಿಮ್ಮ ದಿನವನ್ನು ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನೀವು ಟೈಮ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಂಡು ನೀವು ಮುಂದೆ ಸಕ್ಸಸ್ ಆಗೋದಕ್ಕೆ ಹೆಲ್ಪ್ ಆಗ್ತದೆ. ಅದೇ ಎರಡನೇದು, ಪ್ಲ್ಯಾನಿಂಗ್ ಇರಬೇಕು. ನೀವು ಏನು ಮಾಡ್ತಾ ಇದ್ದೀರಿ ಅವತ್ತು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನ್ ಮಾಡಿಕೊಳ್ಳ್ರಿ. ಒಂದು ದಿನದ್ದು ನೀವು ಪ್ಲ್ಯಾನ್ ಮಾಡ್ತೀರಾ, ಇಲ್ಲ ಒಂದು ವಾರದ್ದು ಮಾಡ್ತೀರಾ, ಒಂದು ದಿನ ತಿಂಗಳದ್ದು ಮಾಡ್ತೀರಾ, ಒಂದು ವರ್ಷದ್ದು ಮಾಡ್ತೀರಾ, ಏನೇ ಮಾಡಿದ್ರು ಒಂದು ಪ್ಲ್ಯಾನ್ ಮಾಡ್ಕೊಳ್ರಿ. ಆ ಪ್ಲ್ಯಾನಲ್ಲಿ ಪರ್ಫೆಕ್ಟಾಗಿ ಮುಗಿಸೋಕ್ಕೆ ಪ್ರಯತ್ನ ಮಾಡಿರಿ. ಆವಾಗ ಮಾತ್ರ ನಿಮಗೆ ನಿಮ್ಮ ಟೈಮು ಕರೆಕ್ಟಾಗಿ ಯೂಸ್ ಆಗಿ ನಿಮಗೆ ಒಂದು ಸಕ್ಸಸ್ಸು ಮತ್ತು ನಿಮಗೆ ಒಂದು ಲಾಭ ಸಿಗೋಕ್ಕೆ ಪ್ರಯತ್ನ ಆಗ್ತದೆ. ಅದಾದಮೇಲೆ ಅನಾವಶ್ಯಕವಾದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಸುಮ್ಮನೆ ಅವ್ರು ಹಿಂಗೆ ಮಾತಾಡ್ತಿದ್ದಾರೆ, ಇವ್ರು ಹಿಂಗೆ ಮಾತಾಡ್ತಿದ್ದಾರೆ, ಅವ್ರದ್ದೇನು ಬೇಡ. ನೀನು ಪರ್ಫೆಕ್ಟ್ ಆಗಿದ್ದರೆ ನಿನ್ನ ಆತ್ಮ ನಿನಗೆ ಹೇಳ್ತದೆ ನೀನು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದೀಯಾ, ಇದನ್ನ ಮುಂದುವರೆಸು. ನೀನು ಏನಾದರೂ ಹೊಸ ಮಾಡ್ತಿದ್ರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಹಚ್ಕೊಂಡು ನಿನ್ನ ಕೆಲಸನ ಕೆಡಿಸ್ಕೊಳ್ತಾ ಇದ್ದೆ. ಒಂದು ಪ್ಲ್ಯಾನ್ ಮಾಡಿರಿ, ಒಂದು ವಾರ, ಒಂದು ತಿಂಗಳ, ಒಂದು ವರ್ಷದ ಏನಂಬುದು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಆ ಟೈಮಲ್ಲಿ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿರಿ. ಅನಾವಶ್ಯಕ ಅಂದರೆ ಇನ್ನೂ ಬೇರೆ ಬೇರೆ ಇದ್ದಾವೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಾಗಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ, ಇತರ ವಿಚಾರಗಳನ್ನ ತಗೊಂಡು ತಲೆಯಲ್ಲಿ ಹಾಕ್ಕೊಂಡು ನೀವು ಮನಸ್ಸನ್ನು ಡಿಸ್ಟರ್ಬ್ ಮಾಡ್ಕೊಳ್ಳೋದಾಗಲಿ, ಆ ಥರನ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು, ತೊಂದರೆ ಕೊಡೋ ವಿಚಾರಗಳನ್ನ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು ಬಹಳ ಬಂದು ನಿಮ್ಮ ತೊಂದರೆ ಕೊಡ್ತಾ ಇರ್ತಾರೆ, ಬೇರೆ ಇತರ ವಿಚಾರಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ನಿನಗೆ ನೋಡಿರ್ತೇವೆ ಒಂದು ಸರಿ ಮೂವಿ, ಮತ್ತೆ ಕರ್ಕೊಂಡು ಹೋಗ್ತಾರೆ, ಅವೆಲ್ಲ ಅಲ್ಲಿ ಟೈಮ್ ವೇಸ್ಟ್ ಮಾಡಬೇಡ್ರಿ. ಎಂಟರ್ಟೈನ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಪದೇ ಪದೇ ಅದನ್ನ ರಿಪೀಟ್ ಮಾಡ್ಕೊಳ್ಬೇಡ್ರಿ. ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಾಗಲಿ ಎಷ್ಟು ಬೇಕೋ ಅಷ್ಟು ಸದ್ಬಳಕೆ ಮಾಡ್ಕೊಳ್ಳಿ, ಸುಮ್ಮನೆ ತೊಂದರೆ ಕೊಡ್ಬಿಡ್ರಿ. ಇನ್ನೊಂದು ಲವ್ ಅನ್ನೋದು ಆವಾಗಲೇ ಹೇಳಿದ್ನಲ್ಲ, ಆ ಲವ್ ವಿಚಾರದಲ್ಲಿ ಇನ್ನೊಬ್ಬರಿಗೆ ನೀವು ತೊಂದರೆ ಕೊಡಬೇಡ್ರಿ, ಅವರು ನಿಮಗೆ ತೊಂದರೆ ಕೊಟ್ಟರು ಕೇರ್ ಮಾಡೋಕೆ ಹೋಗಬೇಡಿ. ಎಷ್ಟಿರುತ್ತೋ ಅಷ್ಟನ್ನು ನೀವು ಪ್ಲ್ಯಾನಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಇತರ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳಲಾಗದೆ ಅನಾವಶ್ಯಕತೆ ಅಥವಾ ತೊಂದರೆ ಕೊಡೋ ವಿಚಾರಗಳ ಕಡೆ ಗಮನ ಹರಿಸೋಕೆ ಹೋಗಬೇಡ್ರಿ. ಅದಾದಮೇಲೆ ನಿಮ್ಮ ಲೈಫಲ್ಲಿ ಯಾವುದು ಇಂಪಾರ್ಟೆಂಟ್ ಅನ್ನೋದು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ. ನಾನು ಮುಂದೆ ಓದಿ ಒಳ್ಳೆಯ ಜಾಬ್ ತಗೊಂಡು ಇಲ್ಲ ಒಂದು ಬಿಸ್ನೆಸ್ ಮಾಡಿ ಏನೋ ಮಾಡಬೇಕು ಅನ್ನೋದು ನಿಮಗೆ ಇಂಪಾರ್ಟೆಂಟಾ, ಇಲ್ಲ ಈ ಟೈಮ್ನಲ್ಲಿ ವೇಸ್ಟ್ ಮಾಡಿ ನಮ್ಮ ಲೈಫ್ನ ಮುಂದೆ ನೋಡಿಕೊಳ್ಳೋಣ ಅನ್ನೋ ರೀತಿ ಇದ್ದೀರಾ, ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟಿರುತ್ತೋ ಅಷ್ಟು ಬೇಗ ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಕೊಳ್ಳಿ. ಓದೋ ಟೈಮ್ನಲ್ಲಿ ಓದ್ರಿ, ಡಿಗ್ರಿ ಮುಗಿಸೋ ಟೈಮ್ನಲ್ಲಿ ಡಿಗ್ರಿ ಮುಗಿಸ್ಕೊಳ್ಳಿ, ಮುಂದೆ ಒಳ್ಳೆ ಜಾಬ್ ತೊಗೊಳ್ಳಿ, ಸಕ್ಸಸ್ಫುಲ್ ಆಗಿ ಟೈಮ್ ಯೂಸ್ ಮಾಡ್ಕೊಳ್ರಿ. ಮುಂದೆ ಫ್ಯೂಚರಲ್ಲಿ ನಿಮ್ಮ ಜಾಬ್ ಮಾಡೋ ಟೈಮಲ್ಲಿ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ರಿ. ಒಳ್ಳೆ ಸಕ್ಸಸ್ ಆಗಿ ನಿಮ್ಮದು ಒಂದು ಲೈಫಲ್ಲಿ ಹೆಸರು ಬರ್ತದೆ. ಇದನ್ನು ಯಾಕೆ ನಾನು ಇಷ್ಟು ಟೈಮ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಮೊದಲೇ ಹೇಳಿದಂಗೆ ಮಿಂಚಿ ಹೋದ ಮೇಲೆ ಚಿಂತಿಸಿ ವ್ಯರ್ಥ ಅಂತ. ನೀವು ಯಾವ ವಯಸ್ಸಲ್ಲಿ ಏನು ಮಾಡಬೇಕು ಆ ಟೈಮ್ನಾಗ ಅದು ಮಾಡಿದ್ರೆ ಮಾತ್ರ ಪರ್ಫೆಕ್ಟ್. ಪ್ರಕೃತಿ ಅಷ್ಟೇ, ಯಾವ ಟೈಮ್ನಲ್ಲಿ ನಮಗೆ ಮಳೆ ಕೊಡಬೇಕು, ಯಾವ ಟೈಮ್ನಲ್ಲಿ ಬೇಸಿಗೆ ಕೊಡಬೇಕು, ಯಾವ ಟೈಮ್ನಲ್ಲಿ ಚಳಿ ಕೊಡಬೇಕು, ಒಂದು ಗಿಡ ಆಗಲಿ ಎಷ್ಟು ವರ್ಷಕ್ಕೆ ಬೆಳಿಬೇಕು, ಎಲ್ಲವೂ ಪರ್ಫೆಕ್ಟಾಗಿ ಇದ್ದಾವೆ.
ಪ್ರಕೃತಿ ಪರ್ಫೆಕ್ಟ್ ಆಗಿದೆ, ದೇವರು ನಮಗೆ ಕೊಟ್ಟಿದ್ದಾನೆ ಯಾವ ಟೈಮ್ನಿಗೆ ಏನೇನು ಎಷ್ಟೆಷ್ಟು ಪರ್ಫೆಕ್ಟಾಗಿ ಬೆಳಿಬೇಕನ್ನೋದು. ನಾವು ಮನುಷ್ಯರು ಮಾತ್ರ ನಮ್ಮ ಪ್ಲ್ಯಾನ್ಗಳನ್ನ ಕೆಡಿಸ್ಕೊಳ್ತಾ ಇದ್ದೀವಿ, ಆ ಕೆಡಿಸ್ಕೊಂಡು ನಮಗೂ ವ್ಯಾಲ್ಯೂ ಇಲ್ದಂಗೆ ಮಾಡ್ತಾ ಇದ್ದೀವಿ, ಇತರರಿಗೂ ವ್ಯಾಲ್ಯೂ ಇಲ್ದಂಗೆ ಮಾಡ್ತಾ ಇದ್ದೀವಿ. ಆ ರೀತಿ ಆಗಬಾರ್ದು. ನಾನು ಒಬ್ಬ ವಿದ್ಯಾರ್ಥಿಗೆ ಆಗಲಿ, ಒಬ್ಬ ಯೌವನಸ್ಥನಿಗೆ ಆಗಲಿ, ಒಬ್ಬ ಮಹಿಳೆಗಾಗಲಿ, ಅಥವಾ ಒಬ್ಬರ ರೈತರಿಗೆ ಆಗಲಿ, ನಿಮ್ಮ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಕೆಲವು ಹಳ್ಳಿಗಳಲ್ಲಿ ಏನಾಗ್ತದೆ ಅಂದರೆ ಓದೋ ಟೈಮ್ನಾಗ ದುಡಿಯೋಕ್ಕೆ ಕಳಿಸ್ತಾರೆ ಮಕ್ಕಳನ್ನ. ಯಾರಾದರೂ ಈ ತಂದೆ ತಾಯಿಗಳು ರೈತರು ಯಾರಾದರೂ ನೋಡ್ತಾ ಇದ್ದರೆ, ನಿನ್ನ ಮಗನ್ನ ಫಸ್ಟ್ ಓದಿಸ್ರಿ, ಒಂದು ಡಿಗ್ರಿ ಮುಗಿಸ್ರಿ, ಅವನಿಗೆ ಜಾಬ್ ಸಿಗ್ತದೋ ಬಿಡ್ತದೋ ಅದ್ರ ನೆಕ್ಸ್ಟ್ ಪ್ರಶ್ನೆ. ಸಿಗಲಿಲ್ಲ ಅಂದರೆ ರೈತನ ಮಾಡ್ರಿ. ಅವಾಗ ಅದೇನು ಯಾವ ಒಂದು ವರ್ಷಕ್ಕೆ ಪರ್ಫೆಕ್ಟಾಗಿ ಹೊಲದಲ್ಲಿ ಇದ್ದು ಕಲಿತ್ರೆ ಬೇಗ ಕಲಿಬೋದು. ಆದರೆ ಎಜುಕೇಷನ್ ಅನ್ನೋದು ಇದ್ದ ಟೈಮ್ನ ಮಾತ್ರ ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ಒಂದು ವರ್ಷ ಫೇಲ್ ಆದರೆ ಮತ್ತು ಆ ವರ್ಷ ಮುಂದಿನ ಬ್ಯಾಚ್ ಬರುತ್ತೆ, ಆ ಹುಡುಗನದು ವ್ಯಾಲ್ಯೂ ಕಡಿಮೆ ಆಗ್ತದೆ. ಇಲ್ಲ ಆ ಡಿಗ್ರಿ ಮುಗಿಸೋ ಟೈಮ್ನಾಗೆ ಇನ್ನೂ ಪಿ ಯು ಸಿಯಲ್ಲಿದ್ದರೆ ಫ್ರೆಂಡ್ಸ್ ಎಲ್ಲ ಡಿಗ್ರಿ ಮುಗಿಸ್ಕೊಂಡು ಅವರು ಒಳ್ಳೆ ಪೊಸಿಷನ್ ಹೋಗ್ತಾರೆ, ಈ ಹುಡುಗ ಇಲ್ಲೇ ಇರ್ತಾರೆ. ಓದೋ ಟೈಮ್ನಾಗೆ ಓದಿ ಮುಗಿಸ್ಕೊಳ್ರಿ, ದುಡಿಯೋ ಟೈಮ್ನಾಗೆ ದುಡಿಯಿರಿ, ಮನೆಗೆ ಹೆಲ್ಪ್ ಮಾಡೋ ಟೈಮ್ಗೆ ಹೆಲ್ಪ್ ಮಾಡ್ತಾ ಇರ್ರಿ, ಎಲ್ಲನೂ ಪರ್ಫೆಕ್ಟಾಗಿ ಯೂಸ್ ಮಾಡಿರಿ. ಅವಾಗ ಮಾತ್ರ ನಿಮಗೆ ಸಕ್ಸಸ್ ಆಗುತ್ತೆ. ನಾನು ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ನೀವು ಟೈಮ್ಗೆ ವ್ಯಾಲ್ಯೂ ಕೊಡ್ರಿ, ಟೈಮ್ ನಿಮಗೆ ವ್ಯಾಲ್ಯೂ ಕೊಟ್ಟು ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗಿ ನಿಮ್ಮನ್ನ ಮಾಡುತ್ತೆ. ಇದು ನಿಮ್ಮ ಮೈಂಡಲ್ಲಿ ಇರಲಿ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ಎಲ್ಲರೂ ಚೆನ್ನಾಗಿ ಸಕ್ಸಸ್ ಆಗ್ರಿ, ಟೈಮ್ನ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಆಗ್ರಿ, ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಗಳು ಹಾಕ್ತೀನಿ. ಅವ್ರನ್ನ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆಯೂ ಈ ವಿಡಿಯೋನ ಶೇರ್ ಮಾಡಬೇಕಂದು ವಿನಂತಿಸಿ ಮಾಡಿಕೊಳ್ತೀನಿ.